ಬೆಂಗಳೂರಿನ ಶ್ರೀ ರಾಮಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಜ್ಯೋತಿಷ್ಯ ಸಂಕಿರಣ ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿತು. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ವಿದ್ವಾನ್ ಜ್ಯೋತಿಷ್ಯರುಗಳ ಸಮ್ಮುಖದಲ್ಲಿ ವಿಚಾರ ಸಂಕಿರಣವು ಯಶಸ್ವಿಯಾಗಿ ಜರುಗಿತು. ಜನತೆಗೆ ಜ್ಯೋತಿಷ್ಯಶಾಸ್ತ್ರದ ಬಗ್ಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಇಂಥ ಒಂದು ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಿಂದ ವಿದ್ವಾನ್ ಜ್ಯೋತಿಷ್ಯಗಳು ಆಗಮಿಸಿದ್ದರು. ಆತ್ಮವಿಶ್ವಾಸ ಕೊಡೋನು, ಒಂಥರ ಚೈತನ್ಯವನ್ನು ಕೊಡೋನು ಸೂರ್ಯ ಆಗ್ತಾನೆ. ಸೂರ್ಯನಾರಾಯಣನ ವಿಷಯವಾಗಿ ಇವತ್ತು ಮಾತಾಡುವಂತಹ ಎಲ್ಲರಿಗೂ ಕೂಡ ಆಹ್ವಾನ, ನಮಸ್ಕಾರ. ರಾಮಾನುಜಂ ಚೈವ ಭರತಂ ಭರತಾನುಜಂ ಜಾನಕೀಂ ವಾಯುಸೂನಂಚ ಪ್ರಣಮಾಮಿ ಪುನಃ ಪುನಃ. ಬೆಂಗಳೂರಿನಲ್ಲೇ ಬಹಳ ಪುರಾತನವಾಗಿರತಕ್ಕಂಥ ಒಂದು ಕ್ಷೇತ್ರ ಈ ಸೂರ್ಯ ನಮಸ್ಕಾರ ತೋಟ ಎಂಬತಕ್ಕಂಥದ್ದು. ಈಗ ಇಂಗ್ಲಿಷ್ನಲ್ಲಿ KRS KR ರೋಡ್ ಅಂತಾರೆ, ಹಾಗೆ ಹೇಳ್ತಾ ಇದ್ದು KR ಸರ್ಕಲ್ ಅಂತ ಇದ್ರು ಒಂದು ಸ್ಥಳ. ಈ ಸ್ಥಳದಲ್ಲಿ ಇವತ್ತಿನ ದಿನ ಭಾನುವಾರ ವಿಶೇಷವಾಗಿ ರವಿಯ ಒಂದು ಕೃಪೆಯಿಂದ ಜನಗಳಿಗೆ ಏನು ಅನುಕೂಲ ಆಗುತ್ತೆ ಎಂಬತಕ್ಕಂತಹದ್ದಾಗಿ 4-5 ಜನ ವಿದ್ವಾಂಸರುಗಳನ್ನು ಕರೆಸಿ ಈ ಒಂದು ಕಾನ್ಫರೆನ್ಸ್ ಅನ್ನು ಮಾಡಿ ಆ ರವಿಯಿಂದ ಏನು ಉಪಯೋಗ ಇದೆ ಎಂಬತಕ್ಕಂತಹ ವಿಚಾರವನ್ನ ಇವತ್ತಿನ ದಿನ ಈ ವೇದಿಕೆಯಲ್ಲಿ ಅವರು ಆಯೋಜಿಸಿ ಮಾಡ್ತಾ ಇದ್ದಾರೆ. ಏಕಂ ಸಂಭ್ರಷ್ಟಂ ಭುವನ ಎಂದೆಲ್ಲ ದೇವನಪ್ಪ ನಾಮ ಹಲವು, ಅಂತ ದೇವನಪ್ಪ ನಾಮ ಹಲವನ್ನು ದೃಷ್ಟಾರ್ಥವಾಗಿ ನೋಡಿಕೊಂಡಂತಹ ಸಾಕ್ಷಾತ್ಕಾರ ಮಾಡಿಕೊಟ್ಟಂತಹ ಸಮಸ್ಯೆ. ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಲವಾರು ವಿದ್ವಾನ್ಗಳ ಸಮ್ಮುಖದಲ್ಲಿ ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿತು. ಸಾಮಾನ್ಯರಿಗೂ ಕೂಡ ಜ್ಯೋತಿಷ್ಯ ಶಾಸ್ತ್ರದ ಅರಿವನ್ನ ಮೂಡಿಸುವಂತ ಉದ್ದೇಶದಿಂದ ಎಲ್ಲ ವಿದ್ವಾಂಸರನ್ನ ಕರೆದು ಜನಸಾಮಾನ್ಯರಿಗೆ ಅನುಕೂಲ ಆಗಲಿ ಅಂತ ಮಾಡ್ತಾ ಇರುವಂತಹ ಕಾರ್ಯ ತುಂಬಾ ಶ್ಲಾಘನೀಯವಾಗಿರುವಂತದ್ದು. ಮುಂದಿನ ದಿನಗಳಲ್ಲಿ ಎಲ್ಲರೂ ಪಡ್ಕೋಬೇಕು ಅಂತೇಳಿ ನಾನು ತಿಳಿಸ್ತೀನಿ. ಏನು ಇವತ್ತು ಹಲವಾರು ವಿದ್ವಾನ್ಗಳ ಸಮ್ಮುಖದಲ್ಲಿ ಇವತ್ತು ಜ್ಯೋತಿಷ್ಯ ಕಾರ್ಯಕ್ರಮ ಒಂದು ಯಶಸ್ವಿಯಾಗಿದೆ. ಒಳ್ಳೆ ಕೆಲಸ ಮಾಡಬೇಕು. ಒಂದು ವಿಶೇಷತೆ, ಮೊನ್ನೆ ರಾಶಿಗಳ ಬದಲಾವಣೆ, ಅದರಿಂದ ಜನಸಾಮಾನ್ಯರಿಗೆ ಯಾವ್ಯಾವ ರಾಶಿ ತೊಂದರೆಗಳಿದೆ, ಸೂರ್ಯನ ಪ್ರಭಾವ ಏನು ಅನ್ನೋದನ್ನ ಜ್ಯೋತಿಷ್ಯಗಳನ್ನೆಲ್ಲ ಕರೆದು ಉದಯ ರವಿ ಅವರು ಆರ್ಗನೈಸ್ ಮಾಡಿ ಜನಗಳಿಗೆ ವಿಚಾರ ಮುಗಿಸೋ. ಉದಯ ರವಿ ಅವರು ಇಂಥ ಒಂದು ವಿದ್ವಾನ್ರ ಒಂದು ಸಮ್ಮುಖದಲ್ಲಿ ಇಂಥ ಒಂದು ದೇವಸ್ಥಾನದಲ್ಲಿ ನಡೆದಿರೋದು ಒಂದು ಇತಿಹಾಸ ಅಂತ ಹೇಳ್ಬೋದು. ವಿಶೇಷವಾಗಿ ಇವತ್ತು ಕಾರ್ಮಿಕರ ದಿನಾಚರಣೆ, ಇಂಥ ಒಂದು ದಿನ ಈ ಒಂದು ಕಾರ್ಯಕ್ರಮ ತುಂಬಾ ಯಶಸ್ವಿ ಹಾಗೂ ಅರ್ಥಪೂರ್ಣವಾಗಿ ನಡೆದಿದೆ. ಕ್ಯಾಮರಾ ಪರ್ಸನ್ ಜಯಂತಿಗೆ ಸಂತೋಷ ನದಿಯ ಮಹಾರಾಜ್, SS News.